ಸ್ನೇಹಿತರೆ, 8ನೇ ತರಗತಿಯಲ್ಲಿ ಓದತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ನಡ ತರಗತಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ 2022ನೇ ಸಾಲಿನಲ್ಲಿ ಪರಿಷ್ಕೃತವಾಗಿರ್ತಕ್ಕಂಥ ಕನ್ನಡದ ಗದ್ಯ ಭಾಗ 2 ನೀರು ಕುಡದ ನಾಡಿನಲ್ಲಿ ಈ ಗದ್ಯ ಭಾಗದ ಕವಿಯ ಪರಿಚಯವನ್ನು ಮತ್ತು ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ನೀರು ಕುಡದ ನಾಡಿನಲ್ಲಿ ಈ ಗದ್ಯ ಭಾಗದ ಕವಿಯ ಪರಿಚಯವನ್ನು ತಿಳಿಯೋಣ. ಗದ್ಯ ಭಾಗ 2 ನೀರು ಕುಡದ ನಾಡಿನಲ್ಲಿ ಈ ಗದ್ಯವನ್ನು ಬರೆದಂಥವರು ನಿಮಿಚಂದ್ರವರು. ಇವರು ಚಿತ್ರದುರ್ಗದಲ್ಲಿ ಜುಲೈ 16 1959 ಜನಿಸಿದರು. ಇವರು ಬರೆದಂಥ ಪ್ರಮುಖ ಕೃತಿಗಳೆಂದಾಗ ಯಾದವಶೇಮ ಕಾದಂಬರಿ, ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ, ಮತ್ತೆ ಬರೆದ ಕಥೆಗಳು, ನೇಮಚಂದ್ರರ ಕಥೆಗಳು ಮುಂತಾದ ಕಥಾ ಸಂಕಲನವನ್ನು ಶ್ರೀಯುತರು ಬರೆದಿದ್ದಾರೆ. ಇನ್ನು ಒಂದು ಕನಸಿನ ಪಯಣ, ಪೇರುವಿನ ಪವಿತ್ರ ಕಣಿವೆಯಲ್ಲಿ, ಇವು ಪ್ರವಾಸ ಕಥನಗಳು. ಇವರಿಗೆ ಪೇರುವಿನ ಪವಿತ್ರ ಕಣಿವೆಯಲ್ಲಿ ಕೃತಿಗೆ ಕರ್ನಾಟಕ ಸಾಹಿತ್ಯ ಪ್ರಶಸ್ತಿ, ನೃಪತುಂಗ ಪ್ರಶಸ್ತಿ, ಅತ್ತಿಮಬೆ ಪ್ರಶಸ್ತಿ ಸಂದಿವೆ. ಪ್ರಸ್ತುತವಾಗಿರ್ತಕ್ಕಂಥ ಈ ಗದ್ಯ ಭಾಗವನ್ನು ಇವರು ಬದುಕು ಬದಲಿಸಬಹುದು ಎಂಬ ಕೃತಿಯಿಂದ ಆಯ್ದ ಸಂಪಾದಿಸಿದ ಅದರಿಂದ ಆಯ್ದುಕೊಳ್ಳಲಾಗಿದೆ. ಈಗ ಈ ಘಟಕ್ಕೆ ಸಂಬಂಧಿಸಿದಂತಹ ಅಭ್ಯಾಸದ ಪ್ರಶ್ನೋತ್ತರ ನೋಡೋಣ. ಈಗ ಅಭ್ಯಾಸದಲ್ಲಿ ಬರುವ ಮೊದಲನೇ ಪ್ರಶ್ನೆ, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಎಲ್ಲೆಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ, ಎಲ್ಲೆಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ. ಯುರೋಪಿನಲ್ಲಿ, ಅಮೇರಿಕಾದಲ್ಲಿ ಎರಡೂ ಕಡೆಯೂ ನೀರು ಕೊಡುವ ಸಂಪ್ರದಾಯವಿಲ್ಲ. ಎರಡನೇ ಪ್ರಶ್ನೆ, ಮನೆಗೆ ಬಂದವರನ್ನು ಹೇಗೆ ಸತ್ಕರಿಸುವುದು ಸಂಪ್ರದಾಯ ನಮ್ಮಲ್ಲಿದೆ? ಮನೆಗೆ ಬಂದವರನ್ನು ಹೇಗೆ ಸತ್ಕರಿಸುವ ಸಂಪ್ರದಾಯ ನಮ್ಮಲ್ಲಿದೆ? ಮನೆಗೆ ಬಂದವರಿಗೆ ಮೊದಲು ನೀರು ಕೊಟ್ಟು ಸತ್ಕರಿಸುವ ಸಂಪ್ರದಾಯ ನಮ್ಮಲ್ಲಿದೆ. ವಿದೇಶಗಳಲ್ಲಿ ನೀರಿಗಿಂತ ಅಗ್ಗವಾಗಿ ಸಿಗುವುದೇನು? ವಿದೇಶಗಳಲ್ಲಿ ನೀರಿಗಿಂತ ಅಗ್ಗವಾಗಿ ಸಿಗುವುದು ಕೋಲಾ ಸಿಗುತ್ತದೆ. ಯಾವುದು ಕೋಲಾ ಸಿಗತಕ್ಕಂಥದ್ದು? ಇನ್ನು ನಾಲ್ಕನೇ ಪ್ರಶ್ನೆ, ಭಾರತದಲ್ಲಿ ಇತ್ತೀಚೆಗೆ ಯಾವ ಹುನ್ನಾರ ನಡೆದಿದೆ? ಭಾರತದಲ್ಲಿ ಇತ್ತೀಚೆಗೆ ಯಾವ ಹುನ್ನಾರ ನಡೆದಿದೆ? ಶುದ್ಧ ನೀರನ್ನು ಕೇವಲ ಬಾಟಲಿಯಲ್ಲಿ ಕೊಂಡು ತರಬಹುದು ಎಂಬ ಆಲೋಚನೆಯಿಂದಾಗಿ ನೀರನ್ನು ಬಾಟಲಿಯಲ್ಲಿಟ್ಟು ಮಾರುವ ಹುನ್ನಾರ ಭಾರತದಲ್ಲಿಯೂ ಇತ್ತೀಚೆಗೆ ನಡೆಯುತ್ತಿದೆ. ಸರ್ವರಿಗೂ ವೇದ್ಯವಾಗಿರುವ ಅಂಶಗಳು ಯಾವುವು? ಸರ್ವರಿಗೂ ವೇದ್ಯವಾಗಿರುವ ಅಂಶಗಳು ಯಾವುವು? ಫಾದರ್ಸ್ ಡೇ, ಮದರ್ಸ್ ಡೇ, ವ್ಯಾಲೆಂಟೈನ್ಸ್ ಡೇ ಮೊದಲಾದ ಹೊಸ ಹೊಸ ಆಚರಣೆಗಳು ಉಕ್ಕಿದ ಪ್ರೀತಿಯ ದ್ಯೋತಕವಲ್ಲ. ಗಿಫ್ಟ್ ವಿಟಿಂಗ್ ಕಾರ್ಡ್ ಮಾರುವ ಹೊಸ ಹುನ್ನಾರ ಸರ್ವರಿಗೂ ವೇದ್ಯವಾಗಿದೆ. ಇನ್ನು ಲೇಖಕಿಗೆ ಹೋಟೆಲ್ನಲ್ಲಿ 4 ಲೋಟ ನೀರು ತಂದಿಟ್ಟಾಗ ಆದ ಅನುಭವ ಏನು? ಲೇಖಕಿಗೆ ಹೋಟೆಲ್ನಲ್ಲಿ 4 ಲೋಟ ನೀರು ತಂದಿಟ್ಟಾಗ ಅವರಿಗೆ ಬರೀ ಬಾಯಲ್ಲ, ಮನಸ್ಸು ತಂಪಾಯಿತು. ಇನ್ನು 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಅದರಲ್ಲಿ ಮೊದಲನೇ ಪ್ರಶ್ನೆ, ವಿದೇಶಗಳಲ್ಲಿ ಬಾಯಾರಿಕೆಗೆ ಧಾರಾಳವಾಗಿ ಏನನ್ನು ದೊರೆಯುವು? ವಿದೇಶಗಳಲ್ಲಿ ಬಾಯಾರಿಕೆಗೆ ತನಿಸಲು ನೀರು ದೊರೆಯುವುದಿಲ್ಲ. ಭಾರತದಿಂದ ಹೊರಗೆ ಕಾಲಿಟ್ಟರೆ ಉಳಿದೆಲ್ಲವೂ ನೀರು ಕೊಡದ ನಾಡುಗಳೇ. ಕೋಲಾಗಳು, ಫ್ರೆಂಚ್ ವೈನ್, ಬಿಯರ್, ಬಾಟ್ಲಿಯಲ್ಲಿ ಹಣ್ಣಿನ ರಸ ಇವೆಲ್ಲ ವಿದೇಶಗಳಲ್ಲಿ ಧಾರಾಳವಾಗಿ ದೊರೆಯುತ್ತವೆ. ಕುಡಿಯಲು ಮಾತ್ರ ನೀರು ಸಿಗುವುದಿಲ್ಲ. ಈ 8ನೇ ಪ್ರಶ್ನೆ, ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ಏನು ಮಾಡುತ್ತಿದ್ದರು? ದಿಲ್ಲಿಯಲ್ಲಿ ದೊಡ್ಡ ಮಡಿಕೆಗಳಲ್ಲಿ ನೀರು ತುಂಬಿಡುವ ಪರಿಪಾಠವದ ಅನೇಕ ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ನೀರಿನ ದೊಡ್ಡ ಕೊಳ ಹಿಡಿದು ನಿಲ್ಲಿಸಿದ ಆಟೋ, ಬಸ್ಸು ಮತ್ತು ದಾರಿ ಹೋಕರಿಗೆಲ್ಲ ನೀರು ತುಂಬಿ ತುಂಬಿ ಕುಡಿಸ್ತಿದ್ರು. ಇನ್ನು 3ನೇ ಪ್ರಶ್ನೆ, ಕೋಲಾಗಳ ಆಸೆಯಿಂದ ನಾವು ಏನೆಲ್ಲವನ್ನು ದೊರೆಯುತ್ತಿದ್ದೇವೆ?
ವಿದೇಶದಲ್ಲಿಯಂತೆ ಭಾರತದಲ್ಲಿಯೂ ನೀರನ್ನು ಬಾಟ್ಲಿ ಇಟ್ಟು ಮಾರುವ, ಶುದ್ಧ ನೀರನ್ನು ಬಾಟ್ಲಿಯಲ್ಲಿ ಕೊಂಡು ತರಬಹುದು ಎಂದು ಹುನ್ನಾರ ನಡೆಯುತ್ತಿದೆ. ಭಾರತೀಯರು ಇಂತಹ ಮರುಳುತನಕ್ಕೆ ಬಲಿಯಾಗುತ್ತಿದ್ದಾರೆ. ನಮ್ಮ ಎಳನೂರು ಮಜ್ಜಿಗೆ, ಪಾನಕ, ಕಬ್ಬಿನ ಹಾಲು, ತಾಜಾ ಹಣ್ಣಿನ ರಸ ಎಲ್ಲವನ್ನು ತೊರೆದು ಕೋಲಾಗಳಿಗೆ ಮುಗಿಬೀಳುತ್ತಿರ್ತಕ್ಕಂಥ ಜನರ ಸಂಖ್ಯೆ ಏರುತ್ತಿದೆ. ಮುಂದಿನ ಪ್ರಶ್ನೆ, ನಾಗರಿಕತೆಯ ದೊಡ್ಡ ಅನಾಹುತಗಳಾಗಿ ಕಾಣಿಸಿಕೊಳ್ಳುತ್ತಿರುವ ಆಚರಣೆಗಳಾವುವು? ನಾಗರಿಕತೆಗೆ ದೊಡ್ಡ ಅನಾಹುತಗಳಾಗಿ ಕಾಣಿಸ್ತಕ್ಕಂಥ ಆಚರಣೆಗಳಂದಾಗ, ಕೊಳ್ಳು ಬಾಕುತನ, ಲಾಭ ಕೋರುತನದ ರೋಗಗಳು ಸಾಂಕ್ರಾಮಿಕವಾಗಿ ಎಲ್ಲ ನೆಲದಲ್ಲೂ ಹರಡಿ ಭಾರತಕ್ಕೂ ಲಗ್ಗೆ ಇಟ್ಟಿವೆ. ಮದರ್ಸ್ ಡೇ, ಫಾದರ್ಸ್ ಡೇ, ವ್ಯಾಲೆಂಟೈನ್ಸ್ ಡೇ ಮೊದಲಾದ ನಾಗರಿಕತೆಯ ದೊಡ್ಡ ಅನಾಹುತವಾಗಿ ಕಾಣಿಸಿಕೊಳ್ಳುತ್ತಿರುವ ಆಚರಣೆಗಳಾಗಿವೆ. ಈ ಹೊಸ ದಿನಗಳೆಲ್ಲ ಉಕ್ಕಿದ ಪ್ರೀತಿಯ ದ್ಯೋತಕವಲ್ಲ, ಗಿಫ್ಟ್ ಗ್ರೀಟಿಂಗ್ ಕಾರ್ಡ್ ಮಾರುವ ಹೊಸ ಹುನ್ನಾರಗಳಾಗಿವೆ. ಇದೇ ಪ್ರಶ್ನೆ, ಜನಪ್ರಿಯ ಹೋಟೆಲ್ನಲ್ಲಿ ಮಾಲೀಕನಿಗೆ ತಂಪು ಪಾನೀಯ ಕಂಪ್ನಿ ಹೇಳಿದ್ದೇನು? ಜನಪ್ರಿಯ ಹೋಟೆಲ್ನ ಮಾಲೀಕರೊಬ್ಬರು ಪತ್ರಿಕೆಯಲ್ಲಿ ಬರೆದಿಟ್ಟದ್ದು ಹೀಗಿತ್ತು. ತಂಪು ಪಾನೀಯದ ಕಂಪ್ನಿಯೊಂದು ಅವರನ್ನು ಸಂಪರ್ಕಿಸಿ, ನೀವು ಗ್ರಾಹಕರಿಗೆ ಬಂದೊಡನೆ ನೀರು ಕೊಡುವುದನ್ನು ನಿಲ್ಲಿಸಿದರೆ ಇಷ್ಟು ಹಣ ಕೊಡುವುದಾಗಿ ಹೇಳಿತ್ತು ಎಂದು. ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ. ದುಡ್ಡಿಲ್ಲದೆ ಕುಡಿಯಲು ನೀರು ಸಿಗುತ್ತಿದ್ದ ಕಾಲದ ಬಗ್ಗೆ ಲೇಖಕರ ಅಭಿಪ್ರಾಯವೇನು? ಮನೆಯ ಹೊರಗೆ ಕಂಪೌಂಡ್ ಗೋಡೆಯ ಸಣ್ಣ ತೊಟ್ಟಿ ಕಟ್ಟಿ ದನ ಕರುಗಳ ನೀರು ಕುಡಿದು ಹೋಗಲಿ ಎಂದು ನೀರು ತುಂಬಿಡ್ತಿದ್ರು. ಬಾಲ್ಯದ ದಿನಗಳು ಲೇಖಕರಿಗೆ ಈಗಲೂ ನೆನಪಿದೆ. ಅವರು ದಿಲ್ಲಿಯಲ್ಲಿ ನೋಡಿರುವಂತೆ ಅಲ್ಲಿ ಧಗೆ ಧಗೆ ಬಿಸಿಲು. ಪುಣ್ಯಾತ್ಮರೊಬ್ಬರು ಅಲ್ಲಿ ದೊಡ್ಡ ಮಣ್ಣಿನ ಮಡಿಕೆಗಳಲ್ಲಿ ನೀರು ತುಂಬಿಟ್ಟಿರುತ್ತಿದ್ದರು. ಅನೇಕ ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ನೀರು ದೊಡ್ಡ ಕೊಳಾಯಿ ಹಿಡಿದು ನಿಲ್ಲಿಸಿದ ಆಟೋಬಸ್ ಹಾಗೂ ದಾರಿ ಹೋಗರಿಗೆಲ್ಲ ನೀರು ತುಂಬಿ ತುಂಬಿ ಕುಡಿಸುವುದನ್ನು ಲೇಖಕಿಯವರು ನೋಡಿದ್ದಾರೆ. ಅವರ ಸಂಬಂಧಿಗಳ ಮನೆಯಲ್ಲೂ ಕಾಲಿಟ್ಟಾಗ ತಣ್ಣನೆಯ ನೀರು ತಂದಿಟ್ಟದ್ದನ್ನು ಅವರು ನೋಡಿದ್ದಾರೆ. ಮನೆಗೆ ಬಂದವರಿಗೆ ಮೊದಲು ನೀರು ಕೊಡುವ ಸಂಪ್ರದಾಯ ಡಾಬಾ ಆಗಲಿ, ದರ್ಶನ್ ಆಗಲಿ, ಪಂಚತಾರಾಚ ಹೋಟೆಲ್ಗಳಲ್ಲಿ ಆಗಲಿ ಮೊದಲು ನೀರು ಮೇಜಿನ ಮೇಲೆ ಇಡುವುದನ್ನು ನೋಡಿದ್ದೀರಾ? ಒಟ್ಟಾರೆಯಾಗಿ ಅಂದು ದುಡ್ಡಿಲ್ಲದೆ ಕುಡಿಯಲು ನೀರು ಸಿಗುತ್ತಿದ್ದ ಕಾಲವಾಗಿತ್ತು. ಇನ್ನು ಎರಡನೇ ಪ್ರಶ್ನೆ, ಕಂಪನಿಗಳು ಅಪ್ಪಟ ಅಗತ್ಯವಾದ ವಸ್ತುಗಳನ್ನು ಇವಿಲ್ಲದೆ ಬದುಕಿಲ್ಲ ಎಂಬಂತೆ ಹೇಗೆ ಬಿಂಬಿಸುತ್ತಿವೆ? ಸಂಸ್ಕೃತಿಯ ಬುನಾದಿಯನ್ನು, ಜೀವನ ಶೈಲಿಯನ್ನು, ನಂಬಿಕೆಗಳನ್ನು, ಮೌಲ್ಯಗಳನ್ನು ಸಂಸ್ಕೃತಿಯ ಬುನಾದಿಯನ್ನು ಅಲುಗಿಸುವ ಕೊಳ್ಳು ಬಾಕುತನ ಇಂದು ಎಲ್ಲೆಡೆ ಅತಿಯಾಗುತ್ತಿದೆ. ಅಗತ್ಯಗಳಲ್ಲಿ ನಡೆದು ಹೋಗುತ್ತಿದ್ದ ಬದುಕು ಇಂದು ಬೇಕುಗಳ ಬಲೆಗೆ ಬಿದ್ದಿದೆ. ಬೇಕುಗಳನ್ನು ಅಗತ್ಯಗಳಾಗಿ ಹಾಗೂ ಅತ್ಯಗತ್ಯಗಳಾಗಿ ಬಲು ಜಾಣತನದಿಂದ ಬದಲಿಸುವ ಜಾಹೀರಾತುಗಳು ಮತ್ತೆ ಬಿತ್ತರಿಸಲ್ಪಡುತ್ತವೆ. ಆರಾಮ ಐಷಾರಾಮದ ಅಪ್ಪಟ ಅನಗತ್ಯ ವಸ್ತುಗಳನ್ನು ಇವಿಲ್ಲದೆ ಬದುಕಿಲ್ಲ ಎಂಬಂತೆ ಬಿಂಬಿಸುತ್ತಾರೆ. ಡಿಒಡರೆಂಟ್ ಹಾಕಿಕೊಳ್ಳದೇ ಇದ್ದರೆ ತಾನು ನಾತ ಬಡಿಯುತ್ತೇನೆ ಎಂಬಷ್ಟು ಕೀಳುಮೇರಿಯನ್ನು ಹುಟ್ಟಿಸಬಲ್ಲದು. ಕೊನೆಗೆ ಎಲ್ಲವೂ ನಮ್ಮನ್ನು ಕೊಳ್ಳುವಂತೆ ಪ್ರೇರೇಪಿಸುತ್ತಾರೆ. ಇನ್ನು ಮೂರನೇ ಪ್ರಶ್ನೆ, ಲೇಖಕಿಗೆ ಬೆಂಗಳೂರಿನಲ್ಲಿ ನೀರು ಕೊಡದ ಸಂಸ್ಕೃತಿಯ ಬಗ್ಗೆ ಆದ ಅನುಭವವನ್ನು ಬರೆಯಿರಿ. ಬೆಂಗಳೂರು ಮಹಾತ್ಮ ಗಾಂಧೀಜಿ ರಸ್ತೆಯ ಬಾಂಬೆ ಬಜಾರ್ ಎದುರಿನ ಪುಟ್ಟ ಜಾಯಿಂಟ್ನಲ್ಲಿ ಲೇಖಕಿಯರು ಮಗಳ ಜೊತೆ ಐಸ್ ಕ್ರೀಮ್ ತಿಂದು ನೀರು ಕೇಳಿದಾಗ
ವೇಟರ್ ಮಿನರಲ್ ವಾಟರ್ ಎಂದು ಪ್ರಶ್ನಿಸಿದ ಇಲ್ಲಪ್ಪ ಸಾಮಾನ್ಯ ನೀರು ಎಂದಾಗ ಮಾಯವಾದ ವೇಟರ್ ಎಷ್ಟು ಹೊತ್ತಾದರೂ ಬರಲೇ ಇಲ್ಲ. ಕಾದು ಸುಸ್ತಾಗಿ ಬಿಲ್ಲು ಕೊಟ್ಟು ಹೊರಬರುವಾಗ ಅವನು ಮಿನರಲ್ ವಾಟರ್ನ ಬೇರೆ ಬೇರೆ ಮೇಜಿಗೆ ಸರಬರಾಜು ಮಾಡ್ತಿದ್ದನು. ಅದೇ ರೀತಿ ಇಂದಿರಾ ನಗರದ ಮುಖ್ಯ ರಸ್ತೆಯ ಪುಟ್ಟ ಜಾಯಿಂಟ್ನಲ್ಲಿ ಮಾಲತಿ ಎನ್ನುವರೊಡನೆ ಮಿಸಿಸಿಪ್ಪಿ ಮಡ್ ಪಿ ತಿನ್ನುವಾಗ ಅಂದರೆ ಮಿಸಿಸಿಪ್ಪಿ ಮಡ್ ಪಿ ತಿನ್ನುವಾಗ ಅಲ್ಲಿಯೂ ನೀರು ಕೊಟ್ಟಿರಲಿಲ್ಲ. ನೀರು ಕುಡಿ ಎಂದಾಗ ಮಿನರಲ್ ವಾಟರ್ ಎಂದು ಅಲ್ಲಿಯೇ ಹುಡುಗಿ ಕೇಳಿದಳು. ಇಲ್ಲ, ಸಾಧಾರಣ ನೀರು ಎಂದಾಗ ನಮ್ಮಲ್ಲಿ ಸಾಧಾರಣ ನೀರು ಇಲ್ಲ ಎಂದು ಹುಡುಗಿ ಉತ್ತರಿಸಲು. ಹೀಗೆ ಬೆಂಗಳೂರಿನಲ್ಲಿ ನೀರು ಕೊಡದ ಸಂಸ್ಕೃತಿ ಬಗ್ಗೆ ಲೇಖಕರು ಅನುಭವವಾಗಿದ. ಇನ್ನು ಮುಂದೆ ಭಾಷಾಭ್ಯಾಸದ ಪ್ರಶ್ನೋತ್ತರ ನೋಡೋಣ. ಅದಕ್ಕಿಂತ ಮುಂಚೆ ಬಿಟ್ಟ ಸ್ಥಳದಲ್ಲಿರ್ತಕ್ಕಂಥದ್ದು ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿರಿ. ಭಾರತದಿಂದ ಹೊರಗೆ ಕಾಲಿಟ್ಟರೂ ಉಳಿದೆಲ್ಲವೂ ನೀರು ಕೊಡದ ನಾಡುಗಳು. ಈ ದೇಶಗಳಲ್ಲಿ ಮನೆಯ ನಲ್ಲಿಯಲ್ಲಿ ಬರುವ ನೀರನ್ನು ಕುಡಿಯುವುದಿಲ್ಲ. ಗ್ರೀಟಿಂಗ್ಸ್ ಕಾರ್ಡ್ ಮಾರುವ ಹೊಸ ಹುನ್ನಾರಗಳೆಂಬ ಸರ್ವರಿಗೂ ವೇದ್ಯವಾಗಿವೆ. ಸ್ಯಾಂಡ್ವಿಚ್ ಬರ್ಗರ್ ಜೊತೆಗೆ ದೊಡ್ಡ ಗಾತ್ರದ ಕೋಲಾದೊಡನೆ ನೀಡುತ್ತಾರೆ. ಇನ್ನು ಮುಂದೆ ಭಾಷಾಭ್ಯಾಸದ ಪ್ರಶ್ನೋತ್ತರ ನೋಡೋಣ. ಗುಣಿತಾಕ್ಷರ ಎಂದರೇನು? ಗುಣಿತಾಕ್ಷರ ಎಂದರೇನು? ವ್ಯಂಜನಕ್ಕೆ ಸ್ವರ ಸೇರಿದಾಗ ಆಗುವ ಅಕ್ಷರಗಳನ್ನು ಗುಣಿತಾಕ್ಷರ ಅಂತ ಕರೆಯಲಾಗ್ತದೆ. ಇನ್ನು ಸಂಯುಕ್ತಾಕ್ಷರ ಎಂದರೇನು? ಉದಾಹರಣೆ ಕೊಡಿ. ಸಂಯುಕ್ತಾಕ್ಷರ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರಗಳಿಗೆ ಸಂಯುಕ್ತಾಕ್ಷರ ಅಂತ ಕರೀತು. ಅಮ್ಮ, ಅಜ್ಜ, ಅಸ್ತ್ರ, ರಾಷ್ಟ್ರ ಇತ್ಯಾದಿ. ಇನ್ನು ದೇಶ ಮತ್ತು ಅನ್ಯ ದೇಶೀಯ ಪದಗಳನ್ನು ಪಟ್ಟಿ ಮಾಡಿರಿ. ದೇಶೀಯ ಪದಗಳು ಮತ್ತು ಅನ್ಯ ದೇಶೀಯ ಪದಗಳನ್ನು ಪಟ್ಟಿ ಮಾಡಿ ಅಂದ ನೋಡಿ. ಸಂಖ್ಯಾ ಪದಗಳು ಅಂದಾಗ ಒಂದರಿಂದ ಒಂಬತ್ತುನೂರ. ಇನ್ನೋಡಿ, ಸಂಖ್ಯಾ ಪದಗಳನ್ನು ನಾವು ಹೆಂಗೆ ಮಾಡ್ಬೋದು ಅಂದಾಗ ಒಂದರಿಂದ ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ಇವು ಸಂಖ್ಯಾ ಪದಗಳು. ಇನ್ನು ಲಿಂಗಗಳ ಹೆಸರು ಅಂದಾಗ ಕೈ, ಕಾಲು, ಬಾಯಿ ಇತ್ಯಾದಿಗಳು. ವಿಭಕ್ತಿ ಪ್ರತ್ಯಯ ಅಂದಾಗ ಬಂಧುವಾಚಕ ಪದಗಳು ಅಜ್ಜ, ಅಜ್ಜಿ, ಅಪ್ಪ, ಚಿಕ್ಕಮ್ಮ, ಅನ್ನ ಇತ್ಯಾದಿ. ಅನ್ಯ ದೇಶೀಯ ಪದ ಬಂದಾಗ ಬೇರೆ ಭಾಷೆ ಬಂದಿದ್ದ ಪದಂಥ ಪದಗಳು. ಅನ್ಯ ದೇಶೀಯ ಪದಗಳು ಅರ್ಜಿ, ಕಚೇರಿ, ಕಾರ್ಖಾನೆ, ಜಮೀನು, ಕೋರ್ಟು, ಬ್ಯಾಂಕು, ಹಾರ್ಮೋನಿಯಂ ಇತ್ಯಾದಿ. ಕನ್ನಡದಲ್ಲಿರುವ ಯಾವುದಾದರೂ ಐದು ತದ್ಭವ ಪದಗಳನ್ನು ಪಟ್ಟಿ ಮಾಡಿ. ಬೆಸಗೆ, ಕೊಡಲಿ, ಬಸವ, ಭಿನ್ನನ, ಸಿರಿ ಇತ್ಯಾದಿಗಳು. ಪ್ರಾಯೋಗಿಕ ಭಾಷಾಭ್ಯಾಸದ ಪ್ರಶ್ನೋತ್ತರಗಳು. ಕೊಟ್ಟಿರುವ ಪದಗಳಲ್ಲಿರುವ ಗುಣಿತಾಕ್ಷರಗಳನ್ನು ಪ್ರತ್ಯೇಕಿಸಿ ಬರೆಯಿರಿ. ಹೋಟೆಲ್ ಹ ಪ್ಲಸ್ ಓ, ಟ ಪ್ಲಸ್ ಎ ಪ್ಲಸ್ ಲ ಆಗ್ತದೆ. ಇನ್ನು ಮಾಲಿಕ ಮಾ ಬಿಡಿಸಿದಾಗ ಮ ಪ್ಲಸ್ ಆ, ಲಿ ಬಿಡಿಸಿದಾಗ ಲ ಪ್ಲಸ್ ಇ, ಕ ಅನ್ನು ಬಿಡಿಸಿದಾಗ ಕ ಪ್ಲಸ್ ಅ. ರಸ್ತೆ ರ ಪ್ಲಸ್ ಅ, ಸ ಪ್ಲಸ್ ತ ಪ್ಲಸ್ ಎ ಆಗ್ತದೆ. ಇನ್ನು ಗ್ರಾಹಕ ಗ ಪ್ಲಸ್ ರ, ಅ ಪ್ಲಸ್ ಹ, ಅ ಪ್ಲಸ್ ಕ, ಅ ಆಗ್ತದೆ. ಇನ್ನು ಗಾಂಧೀಜಿ ಗ ಪ್ಲಸ್ ಅಂ, ದ ಪ್ಲಸ್ ಇ, ಜ ಪ್ಲಸ್ ಇ. ಇವರು ಇ ಪ್ಲಸ್ ವ, ಅ ಪ್ಲಸ್ ರ ಪ್ಲಸ್ ಉ ಆಗ್ತದೆ. ಇನ್ನು ಪುಣ್ಯಾತ್ಮ ಪ ಪ್ಲಸ್ ಉ, ನ ಪ್ಲಸ್ ಎ ಪ್ಲಸ್ ಅ, ತ ಪ್ಲಸ್ ಮ ಪ್ಲಸ್ ಅ ಆಗ್ತದೆ. ಇನ್ನು ಕೊಟ್ಟಿರುವ ಪದಗಳಲ್ಲಿರುವ ಸಜಾತೀಯ ಮತ್ತು ವಿಜಾತೀಯ ಸಂಯುಕ್ತಾಕ್ಷರಗಳನ್ನು ಆರಿಸಿ ಬರೆಯಿರಿ. ಇನ್ನು ಸಜಾತೀಯ ಸಂಯುಕ್ತಾಕ್ಷರ ಅಂದಾಗ ಅಮ್ಮ, ಪುಕ್ಕಟ್ಟೆ, ಹಣ್ಣಿನ ರಸ, ಮಣ್ಣು, ಶುದ್ಧ, ಅಗ್ಗ, ಇನ್ನು ಹುನ್ನಾರ. ಇನ್ನು ವಿಜಾತೀಯ ಸಂಯುಕ್ತಾಕ್ಷರ ಅಂದಾಗ ದಿನಪತ್ರಿಕೆ, ಅಗತ್ಯ ವಸ್ತು, ನಿಲ್ದಾಣ, ಸಂಪ್ರದಾಯ, ಸಂಸ್ಕೃತಿ, ಪ್ರವಾಸ, ಶಕ್ತಿ. ಇನ್ನು ಕೊಟ್ಟಿರುವ ಪದಗಳ ತದ್ಭವ ರೂಪವನ್ನು ಬರೆಯಿರಿ. ವರ್ಷ ವರುಷ, ಪ್ರಾಣ ಹರಣ, ಶಕ್ತಿ ಸಕುತಿ, ಪುಣ್ಯ ಹೊಣ್ಣ.
ಇನ್ನು ಕೊಟ್ಟಿರುವ ಪದಗಳಲ್ಲಿನ ದೇಶೀಯ ಮತ್ತು ಅನ್ಯದೇಶೀಯ ಪದಗಳನ್ನು ಆರಿಸಿ ಬರೆಯಿರಿ. ದೇಶೀಯ ಪದಗಳಂದಾಗ ದೊಡ್ಡದು, ಪಾನಕ, ಸಣ್ಣ, ಹುನ್ನಾರ. ಅನ್ಯದೇಶೀಯ ಪದಗಳಂದಾಗ ಬಸ್ಸು, ಬರ್ಗರ್, ವಾಟರ್. ಬಸ್ಸು, ಬರ್ಗರ್, ವಾಟರ್. ಇಷ್ಟು ನೀರು ಕುಡದ ನಾಡಿನಲ್ಲಿ ಈ ಗದ್ಯ ಭಾಗದ ಅಭ್ಯಾಸದ ಪ್ರಶ್ನೋತ್ತರಗಳು, ಕವಿಯ ಪರಿಚಯ ಮತ್ತು ಭಾಷಾಭ್ಯಾಸದ ಪ್ರಶ್ನೋತ್ತರಗಳು. ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಸೇರ್ ಮಾಡಿ ಕಮೆಂಟ್ ಮಾಡಿ ಅಂತ ತಟ್ಟಂಕಿಟ್ಟು ನಾನು